ಲೋಕನಾಯಕ ಶತಾಯುಷಿ ಪೂಜ್ಯ ಶ್ರೀ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರೇ, ಬಾಲ್ಕಿ ಹಿರೇಮಠದ ಲಿಂಗೈಕ್ಯ ಪರಮ ಪೂಜ್ಯ ಪಟ್ಟ ದೇವರಿಂದಲೇ ಲೋಕನಾಯಕ ಎಂದು ಬಿರುದಾಂಕಿತರಾದ ನೀವು, ಶ್ರೀ ಶಿವಲಿಂಗಪ್ಪ ಖಂಡ್ರೆ ಮತ್ತು ಶ್ರೀಮತಿ ಪಾರ್ವತಿ ಖಂಡ್ರೆ ಸುಪುತ್ರರಾಗಿ ಬಸವಕಲ್ಯಾಣ ತಾಲೂಕಿನ ಗೋಟಾಬಿ ಗ್ರಾಮದಲ್ಲಿ ಹುಟ್ಟಿದ್ದು 1923 ಜನವರಿ 8ರಂದು. ನೀವು ಬಾಲ್ಕಿ ಬೀದರ್ ಹೈದರಾಬಾದ್ ನಲ್ಲಿ ಶಿಕ್ಷಣ ಪಡೆದಿರಿ. ಬಾಲ್ಯದಲ್ಲಿಯ ಏಡ್ಸಿ ಗುಡ್ಡದಲ್ಲಿ ಧ್ಯಾನಕ್ಕೆ ಕುಳಿತು ಸನ್ಯಾಸಿ ಆಗಬೇಕೆಂದು ಬಯಸಿದ ನಿಮ್ಮನ್ನು ಮತ್ತೆ ಲೌಕಿಕ ಜಗತ್ತಿಗೆ ಕರೆತಂದವರು ನಿಮ್ಮ ತಾಯಿ. ಬಾಲ್ಯದಿಂದಲೂ ಹೋರಾಟದ ಮನೋಭಾವ ಮತ್ತು ಸಾಮಾಜಿಕ ಬದ್ಧತೆ ರೂಢಿಸಿಕೊಂಡ ನೀವು ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿ ಸೆರೆವಾಸ ಅನುಭವಿಸಿದ್ರಿ. ನಿಜಾಂ ಸರ್ಕಾರ ನಿಮ್ಮ ಕುಟುಂಬದ ಆಸ್ತಿಯನ್ನು ಜಪ್ತಿ ಮಾಡಿದಾಗ 1945ರಲ್ಲಿ ಭೂಗತ್ ಹೋರಾಟ ಆರಂಭಿಸಿ ಶೋಲಾಪುರದಲ್ಲಿ ನಿಜಾಂ ಸರ್ಕಾರದ ವಿರೋಧಿ ರಂಗ ಹುಟ್ಟು ಹಾಕಿದ್ರಿ. ರಜಾಕರ ದೌರ್ಜನ್ಯದ ವಿರುದ್ಧ ಹೋರಾಡಿ ನೂರಾರು ಅಮಾಯಕ ಬಹುಸಂಖ್ಯಾತ ಮಹಿಳೆಯರ ಮಾನ ಪ್ರಾಣ ಕಾಪಾಡಿದಂತೆ ವಿಮೋಚನೆಯ ಬಳಿಕ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾದದರಿಂದ ಮುಸ್ಲಿಂ ಹೆಣ್ಣು ಮಕ್ಕಳ ಮಾನ ಪ್ರಾಣ ರಕ್ಷಿಸಿದಿರಿ. 1948-49ರ ಸಾಲಿನಲ್ಲಿ ಹೈದರಾಬಾದ್ನ ಜಾಗೀರ್ ಪ್ರಾಂತ್ಯದಲ್ಲಿ ವಿಧಿಸಲಾಗುತ್ತಿದ್ದ ಗರಿಷ್ಠ ತೆರಿಗೆಯ ವಿರುದ್ಧ 1400 ರೈತರೊಂದಿಗೆ ಚಲೋ ಶಾ ಮಂಜಿಲ್ ಘೋಷಣೆಯೊಂದಿಗೆ ವೆಲ್ಲೋಡಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿ ಕಂದಾಯ ಇಳಿಕೆ ಮಾಡಿಸಿದ್ರಿ. ಭಾಷಾವಾರು ಪ್ರಾಂತ್ಯ ರಚನೆ ಸಮಯದಲ್ಲಿ ರೈಲು ರೋಕು ಸೇರಿದಂತೆ ಹಲವು ಹೋರಾಟದಲ್ಲಿ ಭಾಗಿಯಾಗಿದ್ರಿ. ಮಹಾಜನ ಆಯೋಗದ ಮುಂದೆ ಲಕ್ಷಾಂತರ ಕನ್ನಡಿಗರ ಸಹಿಯೊಂದಿಗೆ ಮನವಿ ಪತ್ರ ಸಲ್ಲಿಸಿ ಕರುನಾಡನ್ನು ರಕ್ಷಿಸಿದ್ರಿ. ಬಡವರಿಗೆ ನ್ಯಾಯ ದೊರಕಿಸಲು ಬಾಲ್ಕಿಯಲ್ಲಿ ವಕೀಲ ವೃತ್ತ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಿದ್ರಿ. 1953ರಲ್ಲಿ ಬಾಲ್ಕಿ ಪುರಸಭೆಯ ಪ್ರಥಮ ಅಧ್ಯಕ್ಷರಾಗಿ 1967ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ರಿ. 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಮೇಲ್ಮನೆಯ ಸಭಾನಾಯಕರಾಗಿ, ಶ್ರೀ ವೀರಪ್ಪ ಮೊಯ್ಲಿಜಿಯವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಸಾರಿಗೆ ಇಲಾಖೆಗೆ ಕಾಯಕಲ್ಪ ನೀಡಿದ್ರಿ. ಯಾವುದೇ ಹೊಂದಾಣಿಕೆ ರಾಜಕೀಯ ಮಾಡದೆ ಅನೇಕ ಬಾರಿ ಅಧಿಕಾರವನ್ನೇ ತ್ಯಜಿಸಿದ್ರಿ. ಶ್ರೀ ಚನ್ನಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ 1963ರಲ್ಲಿ ಕೇವಲ 1 ಪ್ರೌಢಶಾಲೆ ಇದ್ದ ಸಂಸ್ಥೆಯನ್ನು 22 ಶಾಲಾ ಕಾಲೇಜುಗಳನ್ನು ಬೆಳೆಸಿದ್ರಿ. ಹೆಣ್ಣು ಮಕ್ಕಳಿಗೂ ಶಿಕ್ಷಣ ದೊರಕಿಸಲು ಅಕ್ಕಮಹಾದೇವಿ ಬಾಲಕಿಯರ ಶಾಲೆ, ಪದವಿ ಕಾಲೇಜು, ಐಟಿಐ, ಪಾಲಿಟೆಕ್ನಿಕ್ ಆರಂಭಿಸಿದ್ದಿಲ್ಲದ್ರಿ. ಬಾಲ್ಕಿಯಲ್ಲಿ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಿ ಶಿಕ್ಷಣ ರಂಗಕ್ಕೆ ಅಪಾರ ಕೊಡುಗೆ ನೀಡಿದ್ರಿ. ಸಹಕಾರಿಗಳಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಆಧಾರಿತ ಕೈಗಾರಿಕಾ ಸ್ಥಾಪಿಸಿ ದುಡಿಯುವ ಕೈಗೆ ಕೆಲಸ ನೀಡಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಆರ್ಥಿಕ ಶಕ್ತಿ ನೀಡಿದ್ರಿ. ಹಳಿಕೇಡದಲ್ಲಿ BSSK ಮತ್ತು ಹುಣಜಿಯಲ್ಲಿ MGSSK ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದ್ರಿ. ಬೀದರ್ ಜಿಲ್ಲೆ 1972 ಮತ್ತು 1973ರಲ್ಲಿ ಬರ ಬಂದಾಗ MP ಶಂಕರ್ ದೇವ್ ಜೊತೆಗೂಡಿ ಬೀಜಾಂದೋಲನ ನಡೆಸಿ ಸೆರೆವಾಸ ಅನುಭವಿಸಿ ರಾಜ್ಯದ ರೈತರಿಗೆ ಸರ್ಕಾರದಿಂದ 8 ಕೋಟಿ ರೂಪಾಯಿ ಮೌಲ್ಯದ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ಹಂಚಿಸಿದ್ರಿ. 1990ರ ದಶಕದ ಮಧ್ಯಭಾಗದಲ್ಲಿ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆ ಹಾವಳಿಯಿಂದ ಬೆಳೆ ನಷ್ಟವಾದಾಗಲೂ ಬೀದಿಗೆಳೆದು ಹೋರಾಟ ಮಾಡಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಪರಿಹಾರ ಕೊಡಿಸಿದ್ರಿ. 1976ರಲ್ಲಿ ಕೆಲವು ಅಧಿಕಾರಿಗಳು ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮದಡಿ ಬಲವಂತದಿಂದ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿದ್ದಾಗ ಶ್ರೀಮತಿ ಇಂದಿರಾ ಗಾಂಧೀಜಿಯವರ 20 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಮಾಡಲು ಜನರ ಮನವೊಲಿಸಿ 30/9/1976ರಂದು ಒಂದೇ ದಿನ 2500ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತರಾಗಿ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಪ್ರೇರೇಪಿಸಿದ ನಿಮ್ಮ ಕಾರ್ಯ ಅಸಾಧಾರಣವಾದದ್ದು. BBC ಈ ಐತಿಹಾಸಿಕ ಘಟನೆಯ ವರದಿ ಮಾಡಿತ್ತು. ಇಂದಿಗೂ ಇದು ಒಂದು ಐತಿಹಾಸಿಕ ದಾಖಲೆಯಾಗಿದೆ. 8/11/1982ರಲ್ಲಿ ಬಾಲ್ಕಿಯಲ್ಲಿ ಐತಿಹಾಸಿಕ ಕಿಸಾನ್ ರ್ಯಾಲಿ ಆಯೋಜಿಸಿ ಲಕ್ಷಾಂತರ ರೈತರನ್ನು ಸಂಘಟಿಸಿ ರಾಷ್ಟ್ರೀಯ ನಾಯಕರಾದ ಶ್ರೀ ರಾಜೀವ್ ಗಾಂಧೀಜಿಯವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಂದಿನ ಮುಖ್ಯಮಂತ್ರಿ ಶ್ರೀ ಆರ್ ಗುಂಡೂರಾವ್ಜಿಯವರಿಂದ ಸಭೆಯಲ್ಲಿ ರೈತರಿಗೆ ಹಲವು ಯೋಜನೆ ಪ್ರಕಟಿಸಿದ ಕೀರ್ತಿಯು ಪಾತ್ರರಾಗಿದ್ದೀರಿ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ 20ನೇ ಅಧ್ಯಕ್ಷರಾಗಿ ಸದಸ್ಯರ ಸಂಖ್ಯೆಯನ್ನು 1,00,000ಕ್ಕೂ ಹೆಚ್ಚಾಗುವಂತೆ ಮಾಡಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಿವೇಶನ ಖರೀದಿಸಿ ಭವ್ಯ ಭವನ ಕಟ್ಟಿಸಿದ್ರಿ. 2003ರಲ್ಲಿ ಕೂಡಲ ಸಂಗಮದಲ್ಲಿ ಅಪೂರ್ವ ಸಂಗಮ ಎಂಬ ಗುರು ವಿರಕ್ತರ ಸಮಾವೇಶ ಆಯೋಜಿಸಿ ನಾವೆಲ್ಲರೂ ಒಂದೇ ಎಂಬ ಘೋಷಣೆ ಮೊಳಗಿಸಿ
ವೀರಶೈವ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸಿದ್ರಿ. 2010 ಶಿವಯೋಗ ಮಂದಿರದ ಶತಮಾನೋತ್ಸವಕ್ಕೆ ಅಂದಿನ ಯುಪಿ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧೀಜಿಯವರನ್ನು, ಕೇಂದ್ರ ಸಚಿವರಾಗಿದ್ದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರನ್ನು, ಶ್ರೀ ವೀರಪ್ಪ ಮೊಯ್ಲಿಜಿಯವರನ್ನು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದ ಎಲ್ ಕೆ ಅಡ್ವಾಣಿಜಿಯವರನ್ನು ಮತ್ತು ಕರ್ನಾಟಕ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದ ಶ್ರೀ ಸಿದ್ದರಾಮಯ್ಯಜಿಯವರನ್ನು ಹಾಗೂ ಮೊದಲಾದ ಗಣ್ಯರನ್ನು ಆಹ್ವಾನಿಸಿ ಕಾರ್ಯಕ್ರಮ ಆಯೋಜಿಸಿದ್ರಿ. 2011 ಕೇಂದ್ರದಲ್ಲಿ ಸಚಿವರಾಗಿದ್ದ ಶ್ರೀ ಸುಶೀಲ್ ಕುಮಾರ್ ಸಿಂಧೆಜಿ ಮತ್ತು ಶ್ರೀ ವೀರಪ್ಪ ಮೊಯ್ಲಿಜಿ ಹಾಗೂ ಮೊದಲಾದ ಗಣ್ಯರನ್ನು ಆಹ್ವಾನಿಸಿ ಬಸವ ಕಲ್ಯಾಣದಲ್ಲಿ ಮಧುವರಸ ಹರಳೆಣ್ಣವರ ಸ್ಮರಣೋತ್ಸವ ಆಯೋಜಿಸಿ ಅಸ್ಪೃಶ್ಯತೆ ಮತ್ತು ಮೇಲುಕೀಳು ಎಂಬುದರ ವಿರುದ್ಧ ಜನಜಾಗೃತಿ ಮೂಡಿಸಿದ್ರಿ. ಶರಣರಿಗೆ ಅವಮಾನ ಮಾಡಿ ಇತಿಹಾಸ ತಿರುಚಿದ ಧರ್ಮ ಕಾರಣ, ಮಹಾಚೈತ್ರ, ಆನುದೇವ ಹೊರಣಗನವನು ಇತ್ಯಾದಿ ಕೃತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕುವಂತೆ ವಿಧಾನ ಮಂಡಲದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಿದ್ರಿ. ಬಸವ ಕಲ್ಯಾಣದಲ್ಲಿ ಆಧುನಿಕ ಅನುಭವ ಮಂಟಪ ಕಟ್ಟಲು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಸಂಕಲ್ಪ ಮಾಡಿದಾಗ ನಿಮ್ಮ ಸ್ವಂತ ಹಣದ ಜೊತೆಗೆ ಶಿವಭಕ್ತರಿಂದ ಹಣ ಸಂಗ್ರಹಿಸಿ ಸಹಕರಿಸಿದ್ದಲ್ಲದೆ ಶಿವಲಾಂಗಕೃತ್ಯ ಗೋಪುರ ನಿರ್ಮಾಣ ಮಾಡುವಾಗ ಸಂಜೆ ಆಯಿತೆಂದು ಕಾರ್ಮಿಕರು ಕೆಲಸ ನಿಲ್ಲಿಸಿದಾಗ ಸ್ವತಃ ನೀವೇ ನಿಮ್ಮ ತಲೆಯ ಮೇಲೆ ಸಿಮೆಂಟ್, ಜಲ್ಲಿ, ಮರಳಿನ ಬುಟ್ಟಿ ಹೊತ್ತು ಮಧ್ಯರಾತ್ರಿಯೊಳಗೆ ಗೋಪುರ ನಿರ್ಮಿಸಿದ್ರಿ. ಇಂದು ಕಾರ್ಯಗತವಾಗುತ್ತಿರುವ ಆಧುನಿಕ ಅನುಭವ ಮಂಟಪಕ್ಕೆ ಭದ್ರ ಬುನಾದಿ ಹಾಕಿದ ಗಣ್ಯರಲ್ಲಿ ನೀವು ಒಬ್ಬರಾಗಿದ್ದೀರಿ. ಪ್ರಾಮಾಣಿಕತೆ, ದಕ್ಷತೆ ನಿಮ್ಮ ಶಕ್ತಿ. 7 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಿಷ್ಕಳಂಕರಾಗಿ ಉಳಿದಿರುವ ನೀವು ಪ್ರತಿಯೊಬ್ಬರಿಗೂ ಆದರ್ಶವಾಗಿದ್ದೀರಿ. ಸದಾ ಎಲ್ಲ ಸಮುದಾಯದವರಿಗಾಗಿ, ರಾಜ್ಯದ ಏಳಿಗೆಗಾಗಿ ಚಿಂತಿಸುವ ನಿಮಗೆ ಈಗ 100ರ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು, ಹರಚರಣ ಗುರುಮೂರ್ತಿಗಳು ಮತ್ತು ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದಿಸಲು ನಾವು ಹರ್ಷಿಸುತ್ತೇವೆ. ನಿಮಗೆ ಲೋಕನಾಯಕ ಎಂಬ ಗ್ರಂಥ ಸಮರ್ಪಿಸಿ ಗೌರವಿಸಿ ನಾವು ಧನ್ಯರಾಗಿದ್ದೇವೆ. ಇಂತಿ ನಿಮ್ಮ ವಿಶ್ವಾಸಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ, ಡಾಕ್ಟರ್ ಎನ್ ತಿಪ್ಪಣ್ಣ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.